ಬಹು ಸಹಜವಾಗಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿದೆ ರಾಜ್ಯವ್ಯಾಪಿ ಆಡಳಿತ ಪಕ್ಷವಾದಾಗ ಬಹು ಸಹಜವಾಗಿ ಅದಕ್ಕೆ ಬೇಕಾದಂತಹ ಬೆಂಬಲ ಸಿಕ್ಕತ್ತೆ ಸಿಗಲ್ಲ ಅಂತಕ್ಕಾಗಲ್ಲ ಮೂಲೆ ಮೂಲೆಗಳಲ್ಲಿ ಅವರವರಿಗೆ ತೋಚಿದ ರೀತಿ ಪ್ರತಿಕೃತಿ ದಹಿಸೋದು ಚಪಲಿ ಸೇವೆ ಮಾಡೋದು ಸಮಾಧಿ ಕಟ್ಟೋದು ಬಾಯ್ ಬಾಯ್ ಬಡ್ಕೊಳ್ಳೋದು ಡ್ಯಾಶ್ 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 ಎಲ್ಲ ಮಾಡಿದ್ದಾರೆ ಆಯಾ ನಾಯಕರ ನೇತೃತ್ವದಲ್ಲಿ ಕೆಲವು ರಾಜಭವನಕ್ಕೆ ನುಗ್ಗಕ್ಕೇನೋ ಹೋಗಿದ್ದಾರೆ ಡ್ಯಾಶ್ ಅದನ್ನು ಅಲ್ಲೆಲ್ಲ ಐವಾನ್ ಡಿಸಸ್ ಹೇಳ್ತಿದ್ರಲ್ಲ ಬಂಗ್ಲಾದ ಪ್ರಕಾರದಲ್ಲಿ ನುಗ್ಗಿ ಬಿಡ್ತಾರೆ ಜನ ಬಂದು ಬಿಡ್ತಾರೆ ಓಡೋಗಬೇಕಾಗತ್ತೆ ಅಂತ ಕಂದೂರ್ ಮಕ್ಕಳನ್ನ ಬಾವಿಗೆ ಬಾಯಿಗೆ ತಳಬೇಡಿ ಐ ವಾಂಟ್ ಇಟ್ ಸೊಸಾ ನಿಮ್ಮ ನೇತृत्वದಲ್ಲಿ ರಾಜಭವ ಮುನಕನು ಗಿಪ್ಪ ಆಗೋದನ್ನು ಫೇಸ್ ಮಾಡ್ಲಿ આમ ಇ ನೋಡಣ ಕಂದೂರ್ ಮಕ್ಕಳು ತಳಬೇಡಿ ಸುಮ್ನೆ ಅದು ಸುಲಭ ಅಲ್ಲ ಸುಲಭ ನೀವೇ ಹೋಗಿಪ್ಪ ನೋಡೋಣ ಪ್ರಯತ್ನ ಆಗಲ್ಲ ಸುಮ್ನೆ ಆಗದೇ ಇರೋದನ್ನ ಸಾರ್ವಜನಿಕವಾಗಿ ನೀವು ಡಯಾಸ್ ಸಿಕ್ತು ಮೈಕ್ ಸಿಕ್ತು ಅಂದಾಗ ಮೆಚ್ಚಕ ಮಾಡಿದ್ರೆ ಭಾಳ ಕಷ್ಟ ಆಗತ್ತೆ ಏನೋ ಮೊಮ್ಮೂರನ್ನು ಬಂಧಿಸಿದ್ದಾರೆ ಅಲ್ಲಿ ಅದು ಖಾಸಗಿ ಬಸ್ ಮೇಲೆ ತೂರಾಟ ಮಾಡಿದ್ದಾರೆ ಮಂಗಳೂರಿನಲ್ಲಿ ಟಿನರಸಿಪುರ ಅಕ್ಷರಶಃ ಬಂದ್ ಆಗಿತ್ತು ಚಾಮುಂಡಿಪೆಟ್ಟದಲ್ಲೇನೋ ಬಂದ್ ಮಾಡಿದಾರಂತೆ ಓಕೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದಿದ್ದಾರೆ ಬಾಗಲಕೋಟೆಯಲ್ಲಿ ಪ್ರತಿಕೃತಿ ದ ಹಣ ಅಲ್ಲೆಲ್ಲ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸುವಾಗ ಕೋಲಾರದ ಯಾರೋ ರವಿಚಂದ್ರನ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಯ್ಯೋ ರಾಮಚಂದ್ರ ಏನಾಯಿತಾ ಅವ್ರಿಗೆ ಹಾಂ ಸರ್ ಅಷ್ಟೇ ಬಿದ್ದು ಜೀವನ ಓಕೆ ಇನ್ನೂ ಅಲ್ಲೆಲ್ಲೋ ಸಿಎಂ ಪರ ಚಿನ್ನದುಂಡಿ ನಂಜನ್ಗೂಡಿನಲ್ಲಿ ಪರ ಪ್ರತಿಭಟನೆ ನಡೆಸಬೇಕಂತ ಡಂಗೂರ ಹಾಕಿ ಭಾಗಿಯಾಗ್ ಎರಡು ಸಾವಿರ ದುಡ್ಡು ಅಕ್ಕಿ ಹಣ ಫ್ರೀ ಕರೆಂಟ್ ಎಲ್ಲ ಬಂದ ಆಗತ್ತೆ ಕೊಟ್ಟಿದ್ದಾರೆ ಹಾಕಿಸಿದವ್ ಯಾರೋ ಡಂಗೂರನ ಅವನ್ಗೆ ಹಿಡ್ಕೊಂಡು ಎರಡು ಬಿಡ್ಬೇಕು ಅವನಿಗೆ ಹಾಕಿಸ್ದವನ್ಗೆ ಪಾಪ ಹಾಕದವನ್ ಏನು ಮಾಡಬೇಡಿ ಪಾಪ ಅವ್ನಿಗೆ ಏನು ಹೇಳಿರ್ತಾರೆ ಅದು ಮಾಡಿರ್ತಾರೆ ಹಾಕಿಸಿದವ್ ಎರಡು ಬಿಡಬೇಕು ನಿಮ್ಮ ತಾತನ ಮನೆ ದುಡ್ಡಲ್ಲ ಇದು ಸಿಕ್ಸ್ ಸಿ ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ ಕೊಡ್ತಾ ಇದ್ದಾರೆ ಎರಡು ಸಾವಿರಾನು ಕರೆಂಟ್ ಟಾಪ್ ಅದು ಅವ್ರ ಮನೆ ದುಡ್ಡು ಅಲ್ಲ ಅದು ಅವ್ರ ಮನೆ ದುಡ್ಡು ಅಲ್ಲ ಅದು ಜನರ ತೆರಿಗೆ ದುಡ್ಡು ಅದು ನನ್ನ ದುಡ್ಡು ಭ್ರಮೇಲೆ ಮಾತಾಡಬೇಡಿ ಎಲ್ಲರೂ ಮಾತಾಡೋರು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಿದ್ದೀರಿ ಅಂತ ಅವತ್ತು ಕೇಳಿದ್ದು ಅದಕ್ಕೆ ನಾನು ಲೆಕ್ಕನ ನಾನು ಇಡ್ರ್ಯಾಕ್ ಕೇಳಕ್ಕೆ ನೋಡ್ತೀನಿ ಅದು ಯಾರ್ಯಾರು ಟ್ಯಾಕ್ಸ್ ಕಟ್ಟಿದ್ದೀರಿ ನೀವು ಅಂತ ಟ್ಯಾಕ್ಸ್ ಕಟ್ಟಿದಿರೋ ಅಯೋಗ್ರೆಲ್ಲ ಮಾತಾಡ್ತಾರೆ ಯಾಕೆ ಮಾತಾಡ್ಬೇಕು ಅವ್ನು ಯಾರು ಅವನು ಯೂಸ್ಲೆಸ್ ಫಲ ಅವ್ರ ಮನೆ ದುಡ್ಡ ಅದು ಆ ಹಳ್ಳಿನಲ್ಲಿ ಎಸ್ ದಳದ ಅಗ್ರಗಣ್ಯ ನಾಯಕ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವ್ರ ಮೇಲೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಲ್ಲ ನಿಮ್ಮನ್ನ ಉಪಯೋಗಿಸಿಕೊಂಡು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಒಟ್ಟವರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳಿಸ್ಕೊಡೋಣ ಈ ಜಲಸಿ ಇದೆಯಲ್ಲ ಈ ಜಲಸಿಗೆ ಮೆಡಿಸಿನ್ ಇಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಪ್ರಶ್ನೆ ಬರುವುದಿಲ್ಲ ಈ ಸರ್ಕಾರ ಉಳಿಸ್ಕೊಳ್ತೀವಿ ಸಿದ್ದರಾಮಯ್ಯರ ಜೊತೆ ಹೈಕಮಾಂಡ್ ಕೂಡ ಗಟ್ಟಿಯಾಗಿ ನಿಲ್ಲಬೇಕು ನಾವು ಕೂಡ ಗಟ್ಟಿಯಾಗಿ ನಿಲ್ಲಬೇಕು ರಾಜ್ಯಪಾಲರ ಆದೇಶದಿಂದ ಇವತ್ತು ಸಿದ್ದರಾಮಯ್ಯ ಗಳಿಸ್ತಾರೆ ನಾಳೆ ತೆಲಂಗಾಣ ಮುಖ್ಯಮಂತ್ರಿಗಳಿಸ್ತಾರೆ ನಾಳೆ ಬಹುಶಃ ನಾವು ಮೂವತ್ನಾಲ್ಕು ಮಂತ್ರಿಗಳಿಂದ ಆದೇಶ ಬಂದರೆ ನಾವೆಲ್ಲ ಕೂಡ ಇಳಿಬೇಕಾಗತ್ತೆ ಇನ್ನು ಬಿಜೆಪಿ ಜೆಡಿಎಸ್ ಕೂಡ ಸುಮ್ನೆ ಕೂಡಲಿಲ್ಲ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಧರಣಿ ನಡೆಸಿದ್ರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯವರು ಅಂತ ಒತ್ತಾಯಿಸಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಆಗ ಆಡಿದಂತಹ ಮಾತನ್ನ ಪ್ರಸಾರ ಮಾಡಿ ಟಕ್ಕರ್ ಕೊಟ್ರು ಬಿಜೆಪಿ ಇದೇ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಬಿಜೆಪಿಯವರು ದಲಿತ ಸಮುದಾಯಕ್ಕೆ ಸೇರಿದ ರಾಜ್ಯಪಾಲನ ವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಕಾಂಗ್ರೆಸ್ ತೊಂದರೆ ಅಟ್ರಾಸಿಟಿ ಕೇಸ್ ಹಾಕ್ಬೇಕು ಅಂತ ಹಂಗೆ ಹಿಂಗಾದ್ರೆ ಹಂಗಾಗತ್ತೆ ಹಂಗಾದ್ರೆ ಹಿಂಗಾಗತ್ತೆ ಹಿಂದುಳಿದ ಎಸ್ಸಿ ಒಬ್ಬ ರಾಜ್ಯಪಾಲರ ವಿರುದ್ಧವಾಗಿ ಅತ್ಯಂತ ಅವಾಚ್ಯವಾಗಿ ಕಾಂಗ್ರೆಸ್ ಪಾರ್ಟಿಯವರು ಮಾತನಾಡ್ತಾ ಇದ್ದಾರೆ ರಾಜ್ಯಪಾಲರ ಪ್ರತಿಕೃತಿಯನ್ನ ದಹನ ಮಾಡಿದೆ ರಾಜ್ಯಪಾಲರಿಗೆ ಬಾಂಗ್ಲಾದೇಶದಲ್ಲಿ ಆದಂತಹ ಪರಿಸ್ಥಿತಿ ಬರಬಹುದನ್ನುವಂತಹ ಹೇಳಿಕೆಯನ್ನ ಕಾಂಗ್ರೆಸ್ನ ಅತ್ಯಂತ ಪ್ರಮುಖ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ ಕಾನೂನಿನ ಹೋರಾಟಕ್ಕೆ ಎಲ್ಲವೂ ಅವಕಾಶ ಇದೆ ಹಿಂಸಾಚಾರಕ್ಕೆ ಅತ್ಯಂತ ಗಂಭೀರವಾದ ವಿಚಾರ ಕಾಂಗ್ರೆಸ್ನಲ್ಲಿ ನಡ್ಕೊಳ್ತಾ ಇರ್ತಕ್ಕ ರೀತಿ ನೋಡಿದ್ರೆ ಅಸಹ್ಯ ಏಸಿಗೆ ಅನ್ನಿಸ್ತದೆ ನೀವು ತಪ್ಪು ಮಾಡಿದೀರಾ ಅಂತ ನೀವು ಗಲಾಟೆ ಮಾಡ್ತಾ ಇರೋದ್ರಿಂದ ನಮಗೆ ನನಗೆ ಇವತ್ತು ಅನ್ನಿಸ್ತಾ ಇದೆ ಅದು ಕಾನೂನಿನಲ್ಲಿ ಅವರು ಹೋರಾಟ ಮಾಡಬೇಕಾಯ್ತದೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಚಿವರು ಶಾಸಕರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅನ್ನುವ ಭ್ರಮೆಯಿಂದ ಹೊರಗೆ ಬಂದು ಗೌರವವಾಗಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೈತೆ ಪೊಲೀಸರಿಗೆ ಆಲ್ ರೈಟ್ ಸಿದ್ದರಾಮಯ್ಯವ್ರ ಕಾಲಿಗೆ ರಾಜಕಾರಣಕ್ಕೆ ಬಂದು ಮೂವತ್ತು ವರ್ಷ ಅಂತೆ ಸಾರಿ ನಲವತ್ತು ವರ್ಷ ಅವ್ರಿಗೆ ವಿಚಾರ ಅದೇ ಈ ತನ್ನ ಮೇಲೆ ಸಿಕ್ಕಾಕೊಂಡಿರೋದು ಇದೇ ಥರ ಆಗಿರೋದು ಪ್ರಚಿತಿ ಇದು ಪ್ರಾ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ರಾಜಕೀಯಕ್ಕೆ ಹೆದ್ರಲ್ಲ ನಾನಿನ್ನ ಬಗ್ಗಲ್ಲ ಅದಕ್ಕೆಲ್ಲ ಎದುರುಕೊಳ್ಳಲ್ಲ ತಪ್ಪು ಮಾಡಿಲ್ಲ ನ್ಯಾಯಾಲಯದಲ್ಲಿ ಪರಿಹಾರ ಸಿಗತ್ತೆ ಅಂತ ಇದೆ ಹಾಂ ನಂದು ಇದೇ ಪ್ರಶ್ನೆ ಇದು ಸಿಗತ್ತೆ ಅಂದಮೇಲೆ ಬಾಂಗ್ಲಾದೇಶ ರಾಜ್ಯಪಾಲರನ್ನು ಇದು ಮಾಡಿಬಿಡ್ತಾರೆ ಅಲ್ಲಿ ನಡೆದರೆ ಯಾರ ಮೇಲೆ ಅಲ್ಲೇ ಮಾಡಿಸ್ತೀರಿ ಜಮೀರ್ ಶಾಯಿ ಒಬ್ಬರು ಮೇಲೆ ಆಗಬೇಕು ಅಂತ ಗಲಾಟೆ ಯಾವ್ದಾರೆ ಹಲ್ಲೆ ನಡೆತಾರೆ ಯಾರ ಮೇಲೆ ಆನ್ ಪಿಯವ್ರ ಮೇಲೋ ರಾಜ್ಯದ ಜನರ ಮೇಲೋ ನಿಮ್ಗೆ ಓಟ್ ಹಾಕಿದ ಮತದಾರನ ಮೇಲೋ ಯಾರ ಮೇಲೆ ಹಲ್ಲೆ ಆಗಿಸ್ತೀರಿ ಬಯಸ್ತಾ ಇದ್ದೀರಿ ಈಗ ಅಂತ ನಮ್ಮ ತಾಯಿಗೆ ಆಗಿತ್ತು ಅಂತ ಯತೀಂದ್ರ ಅವರು ನೋಡ ಏನ್ ಹೇಳಿದಾರೆಲ್ಲ ಯಾಕಂದ್ರೆ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಸ್ ಬರ್ತದೆ ನ್ಯಾಯಾಲಯದಲ್ಲಿ ನಮಗೆ ಇರತಕ್ಕಂಥ ಸಂಪೂರ್ಣ ವಿಶ್ವಾಸ ಇಲ್ಲ ಯಾಕಂದ್ರೆ ತಪ್ಪೇನು ಮಾಡಿಲ್ಲ ಲೀಗಲ್ ಫೈಟ್ ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟ್ ಕೂಡ ಮಾಡ್ತೀವಿ ತಪ್ಪು ಮಾಡಿದ್ರೆ ಅವರು ಧೃತಿಗಿಡ್ಬೇಕು ತಪ್ಪು ಮಾಡಿಲ್ಲ ಕಾನೂನು ಬದ್ಧವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು ಬಟ್ ಆದ್ರೆ ಅವ್ರು ಏನೂ ಕೂಡ ಕಾನೂನು ಬದ್ಧವಾಗಿ ಮಾಡಿಲ್ಲ ತಾಯಿಯವ್ರಿಗೆ ಮೊದಲು ಪ್ರಾರಂಭದಲ್ಲಿ ಬೇಸರ ಆಗಿತ್ತು ಅವ್ರ ವಿಚಾರದಿಂದ ತಂದೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಆದ್ರೆ ಗೊತ್ತಿದೆ ಅವ್ರಿಗೆ ಅವ್ರು ಮಾಡೋದು ಏನು ತಪ್ಪಿಲ್ಲ ಇಲ್ಲ ಕಾನೂನು ಪ್ರಕಾರವಾಗಿದೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನಿಂದ ನಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಗ್ರಾಮದ ಮಟ್ಟದವರೆಗೂ ಎಲ್ಲರೂ ಕೂಡ ಇವತ್ತು ಇನ್ನೂ ಒಗ್ಗಟ್ಟಾಗಿದ್ದಾರೆ ಇನ್ನು ಮೂಡ ಕೇಸ್ನಲ್ಲಿ ಇನ್ನೊಂದು ಮುಖ ಇವತ್ತು ಬೆಳಕಿಗೆ ಬಂತು ಸಿಎಂ ಪರಮಾಪ್ತ ಅಧ್ಯಕ್ಷ ಮರೇಗೌಡ ಸಂಬಂಧಿಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಸೆಟಲ್ಮೆಂಟ್ ಡೀಡ್ ಹೆಸರಿನಲ್ಲಿ ಮರೇಗೌಡ ಸಂಬಂಧಿ ಬೀರೇಗೌಡನ ಹುಂಡಿಯ ಶಿವಣ್ಣಗೆ ವಿಜಯನಗರ ನಾಲ್ಕನೇ ಹಂತದಲ್ಲಿ ಹನ್ನೆರಡು ಹದಿನೆಂಟು ಚದರ ಮೀಟರ್ನ ಅಳತೆಯಲ್ಲಿ ಸೈಟ್ ಅನ್ನು ಅವರು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಇದೇ ಉದ್ಯಮಿ ಸಚಿವ ಮಹದೇವಪ್ಪ ಸಹೋದರನ ಪುತ್ರ ನವೀನ್ ಬೋಸ್ಗೂ ಕೂಡ ಸೈಟ್ ನೀಡಿದ್ದಾರೆ ಅದು ವಿಜಯನಗರ ನಾಲ್ಕನೇ ಹಂತದಲ್ಲಿ ಹದಿನೈದು ಇಪ್ಪತ್ನಾಲ್ಕು ಚದರ ಮೀಟರ್ ಅಳತೆಯ ಸೈಟ್ ಇದು ಎರಡ್ ಸಾವಿರದ ಇಪ್ಪತ್ಮೂರರ ಜೂನ್ ನಲ್ಲಿ ನೋಂದಣಿ ಮಾಡಿಕೊಡಲಾಗಿದೆ

ರದ್ದಾಗಿದೆಯಾ ಒಂದು ಇದು ಅಲ್ರಿ ಯಾವ್ದೇ ಇರಬಹುದು ಏನೋ ಗೊತ್ತಾಗ್ತಿಲ್ಲ ಇದು ಬಟ್ ಸೆಟ್ಲ್ಮೆಂಟ್ ಸೆಟಲ್ಮೆಂಟ್ ಈಡ್ ಅಂದ್ರೆ ಏನು ಅರ್ಥ ಆಗ್ತಿಲ್ಲ ಕ್ವಿಡ್ ಪ್ರೋಕೋ ಹೇಳಬೇಕು ಯಾರಾದರೂ ಇಪ್ಪತ್ತ್ ಮೂರು ಜನರಿಗೆ ಭೂಸಂತ್ರಸ್ತ ಹೆಸರಿನಲ್ಲಿ ಅವ್ರಿಗೆ ಸೈಟ್ ಮಾಡಿ ಆ ಸೈಟ್ ಅಲ್ಲಿ ಇಷ್ಟ ಪಾಲ್ ಬರಬೇಕು ಅಂತ ರಿವರ್ಸ್ ತರ ಆಗಿರೋ ನೋಡಬೇಕಪ್ಪ ಏನಾದ್ರೂ ನೋಡ್ಬೇಕಪ್ಪ ತಲುಪಬೇಕಾದ್ರೆ ದೇಶದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿರೋ ಬಂಗಾಳದ ವೈದ್ಯೆಯ ಕತೆ ದಿನಕ್ಕೆ ಒಂದೊಂದು ಆಯಾಮ ತನ್ನ ಪುತ್ರಿಯ ಡೈರಿನಲ್ಲಿ ಒಂದು ಪೇಜ್ ಖಾಲಿಯಾಗಿದೆ ಅಂತ ಅಂತ ತಂದೆ ಶರೀರದ ಮೇಲೆ ಹದಿನಾಲ್ಕು ಗಾಯ ಇದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದಿದೆ ಮತ್ತು ಕ್ರಿಮೇಷನ್ ಗ್ರೌಂಡಲ್ಲಿ ಹೇಳ್ತಾರೆ ಆ ಆತಾತರದಲ್ಲಿ ಮಾಡಿಸ್ಬಿಟ್ರು ಎಲ್ಲಾನು ಅಂತ ಇನ್ನು ಬಂಗಾಳ ಹೆಣ್ಮಕ್ಳಿಗೆ ಸುರಕ್ಷಿತವಾಗಿಲ್ಲ ಮಮತಾ ಸರ್ಕಾರ ವಿಫಲ ಅಂತ ಅಲ್ಲಿ ಆನಂದ್ ಬೋಸ್ ರಾಜ್ಯಪಾಲರೇ ಹೇಳ್ತಾರೆ ರಾಜೀನಾಮೆಗೆ ವಿಪಕ್ಷಗಳೆಲ್ಲ ಪಟ್ಟಿ ಹಿಡಿದಿವೆ ಎಲ್ಲ ಅವರೆಲ್ಲ ಮಮತಾ ವಿದ್ರೋಹಿಗಳು ಅಷ್ಟೇ ಅಷ್ಟೇ ಇನ್ನೇನು ಇನ್ನೇನು ಮಾತಾಡಂಗಿಲ್ಲ ಯಾರು ಮಾತಾಡಕೊಡುದ್ರೆ ಮುಗಾಯ್ತು ದ್ರೋಹಿಗಳು ಇದು ಕಾನೂನು ಹೆಣ್ಮಕ್ಳಿಗೆ ಸುರಕ್ಷಿತ ಇಲ್ಲ ಅಂದ್ರೆ ರಾಜ್ಯಪಾಲ ಪಿ ಏಜೆಂಟ್ ಅವ್ರು ಅವ್ನು ಸರಿ ಇಲ್ಲ ಅವನು ಅಂತಂದ್ರೆ ಆಗಾಯ್ತು ಮುಗುದಾಯ್ತು ಮಾತಾಡೋಂಗಿಲ್ಲ ಪ್ರಶ್ನೆ ಮಾಡೋಂಗಿಲ್ಲ ಇನ್ನು ಅಭಿಷೇಕ್ ಬ್ಯಾನರ್ಜಿ ಅನ್ನೋದ್ರಂತೆ ಒಬ್ಬ ಮಿನಿಸ್ಟ್ರೋ ಅಥವಾ ಒಬ್ಬ ಟಿ ಎಮ್ ಸಿ ಲೀಡ್ರು ದೀದಿನಿಂದ ಕರ ಬೆರಳು ಕತ್ತರಿಸಿ ಅಂತೇನೋ ಮಾತಾಡಿದಾರಂತೆ ಇಲ್ಲಿ ಬಾರೇ ಆಗಿ ಕರ್ನಾಟಕಕ್ಕೆ ನೀನು ನಿಜವಾದ ದೊಡ್ಡ ಲೀಡ್ರೇ ಆಗಿದ್ದರೆ ನಿನ್ನ ಬೆರಳಿಗೆ ಏನಾಗತ್ತೆ ನಾನು ತೋರಿಸ್ತೀನಿ ಬಾಯ್ಲಿ ಎಂತ ಅಯೋಗ್ಯರೆಲ್ಲ ರಾಜ್ಯಗಳನ್ನ ಆಳೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ ನೆಕ್ಕೊಂಡು ನಿಂತು ಬಿಡ್ತಾರೆ ಅಧಿಕಾರಕ್ಕೋಸ್ಕರ ದುಡ್ಡುಗೋಸ್ಕರ ನಾಳೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೆಣ್ಣು ಮಕ್ಕಳುಗಳಿಗಾಗಿ ಇದ್ರು ಬೆರಳು ಕತ್ತರಿಸ್ತೀಯೇನಪ್ಪ ನೀನು ಅಯ್ಯೋ ಅಯೋಗ್ಯನ ತೊಗೊಂಬಂದು ಇಂಥವ್ರನ್ನೆಲ್ಲ ಬಿಡ್ತೀವಲ್ಲ ಇನ್ನೂ ಇರೋಕ್ಕೆ ಅದು ಯಾರೋ ಈಗ ಪಾಪ ಅವರು ಪಾಡ್ಗೆ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಕೊಂಡು ಕೂತಿದ್ರು ಏನೋ ಏನೋ ಅವ್ರು ಬೇಕಾಗಿದ್ದನ್ನು ಹೇಳ್ತಿದ್ರು ಪಾಪ ಹಾಗೆ ಬಿದ್ದುಬಿಟ್ರು ಅಷ್ಟೇ ಜೀವನ ಅರ್ಥ ಅಷ್ಟೇ ಇವ್ನು ಇವ್ನಿಗೆ ಅದನ್ನು ತೋರಿಸ್ಬೇಕು ಮೈಕ್ ಸಿಕ್ಕಿಬಿಡ್ತು ಅಂದ ತಕ್ಷಣ ಬೆರಳು ಕತ್ತರಿಸ್ತಾರಂತೆ ಬೆರಳನ್ನು ಬುರಳೆ ಕತ್ತರಿಸ್ಬಿಡ್ತಾರೆ ಜನ ಹಿಂಗೆ ಆಡಿದ್ರೆ ನಿನಗೆ ಇಪ್ಪತ್ತೈದು ವರ್ಷಗಳ ದೀರ್ಘಕಾಲದ ಕಮ್ಯುನಿಸ್ಟನ್ನ ಕಿತ್ತಾಕಿದ್ದಿದ್ ಯಾಕೆ ಅನ್ನೋ ಜ್ಞಾನ ಇಲ್ಲದೆ ಇರುವಂತಹ ಟಿ ಎಮ್ ಸಿ ಲೀಡರ್ಗಳು ಸೋಷಿಯಲ್ ಮೀಡಿಯಾ ಮೂಲಕ ಯಾರೋ ಸಿ ಎಮ್ ವಿದ್ಯಾರ್ಥಿನ ಪೋಸ್ಟ್ ಹಾಕಿದ್ ಕಳೋದು ಬಂಧಿಸಿದಾರಂತೆ ಇವನು ಯಾರೇನು ಕೋತಿ ಇವನು ಈ ಕೋತಿನೇ ಯಾವತ್ತು ಬಂಧಿಸ್ತೀರಿ ಅದೇ ಅದು ಹುಡುಗಿ ಹಾಕಿದ್ದು ಬಂಧಸ್ನೇ ಮಾಡ್ತಾರಂತೆ ಅದೇನು ರಾಜ್ಯನ ಅದು ಇದು ಡೆಮಾಕ್ರಸಿ ಇಲ್ಲಿ ಬಂದು ಹೇಳ್ತಾರೆ ದೇಶದಲ್ಲಿ ಡೆಮಾಕ್ರಸಿ ಸತ್ತೋಗಿದೆ ಸರ್ವಾಧಿಕಾರ ಬಂದುಬಿಟ್ಟಿದೆ ಅದನ್ನ ನಡೆದು ಬಿಡ್ತಿದೆ ಇದಾಗ್ಬಿಡ್ತಿದೆ ಇಲ್ಲಿ ಬಂದು ಬುಲೆಟಿನ್ ಬಿಡ್ತಾರೆ ರೈಲನ್ನ ಕೂತ್ಕೊಂಡು ಸೆಷನ್ ಅಲ್ಲಿ ಮೈಕ್ ಆಫ್ ಮಾಡ್ತಾರೆ ಅಂತಾರೆ ಇಲ್ಲಿ ಜನ ಮಾತಾಡಿದ್ರೆ ಹಿಂಗೆ ಮಾಡ್ತಾರೆ ಇನ್ಯಾರೋ ಯಾರೋ ಒಬ್ರು ಸುಪ್ ಕೋಲ್ಕತ್ತಾ ಸುಪ್ರೀಂ ಕೋರ್ಟ್ ನಾಳೆ ವಿಚಾರಣೆ ಮಾಡ್ಬೋದು ಇದನ್ನು ಇನ್ನು ಇನ್ನೊಂದು ಬೆಂಗಳೂರಲ್ಲಿ ಒಂದು ಪ್ರಕರಣ ಆಗಿತ್ತು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಯಾರೋ ಮುಖೇಶ್ವರ ಅಂತ ಡ್ಯಾನ್ಸ್ ಟೀಚರ್ ಅಂತೆ ಒಂದು ಹೆಣ್ಮಕ್ಳಿಗೆ ಡ್ರಾಪ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅವನು ಲೈಂಗಿಕ ದೌರ್ಜನ್ಯ ಮಾಡಿದ್ದ ಪುಣ್ಯಕ್ಕೆ ಸಿಗಾಕಂಡ ಎರಡು ಬಿಟ್ಟು ಪೊಲೀಸ್ನವರು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ದಾರೆ ಅವನನ್ನ ಇನ್ನೊಂದರಲ್ಲಿ ಕಳೆದ ತಾಯಿ ಮಗುನ ಕಿಡ್ನಾಪ್ ಆಗಿ ಅದು ಅದೇನಕ್ಕೆ ಅಂದ್ರೆ ಅದೇನೋ ಚಿನ್ನಾನೋ ದುಡ್ಡು ಕೊಡಬೇಕು ಅಂತಾನೋ ಇಲ್ಲ ಗಲಾಟೆ ಅಂತೆ ಅದಕ್ಕೆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗ್ಬಿಡ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದರೆ ಆ ಮಗನಿಗೆ ಪಾಪ ಹಿಡ್ಕೊಂಡು ಮೂರು ಮೂರು ದಿನ ಹೊಡೆದಿದ್ದಾರಂತೆ ಕೂಡ ಈಗ ಎಲ್ಲರನ್ನೂ ಬಂಧಿಸಿದ್ದಾರೆ ಪಾಗಲ್ ಸೀನಾ ಅಂತೆ ಹಾ ಹೆಸರೇ ಹಂಗ ಮತ್ತು ಅವನನ್ನು ಆಚೆ ಯಾಕೆ ಬಿಡಬೇಕು ಯಾವುದಾದ್ರೂ ಈ ಮೆಂಟಲಿ ರಿಟೈರ್ಡ್ ಇದಾಗಿರುವಂಥದ್ದು ಯಾವ್ದಾದ್ರು ಒಂದು ಸಂಸ್ಥೆಗೆ ಸೇರಿಸಬೇಕಲ್ವಾ ಟ್ರೀಟ್ಮೆಂಟ್ ಅವಶ್ಯಕತೆ ಮತ್ತೆ ಒಂದು ಮೂರು ದಿನ ಇವನನ್ನು ಕೂಡಕ್ಕೆ ನಾಲ್ಕು ಬಿಟ್ಟರೆ ಹೆಂಗಿರುತ್ತೆ ಅಂತ ತೋರಿಸ್ಬೇಕು ಯಾರು ಒಬ್ರು ಅನುಭವ ಅನುಭವ ಆಗಲಿ ಅಂತ ಏನು ಎಲ್ಲ ವೀರಾದಿ ವೀರರು ಶೂರರು ಇವ್ರುಗಳು